ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ಎಂಟಿಬಿ ನಾಗರಾಜ್, ಸುಧಾಕರ್ ಮತ್ತು ಗಣೇಶ್ ಹುಕ್ಕೇರಿ ಕೂಡ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಒಟ್ಟು ಮೈತ್ರಿ ಸರ್ಕಾರದ ಸಂಖ್ಯಾಬಲ 100 ಕುಸಿದಿದೆ. ಇನ್ನೊಂದು ಕಡೆ ಬಿಜೆಪಿ ಸರ್ಕಾರ 107 ಏರಿದೆ. ಸೊ ಒಟ್ಟಾರೆ ಈಗ ಒಬ್ಬರಾದ್ಮೇಲೆ ಒಬ್ರು ಮತ್ತೊಮ್ಮೆ ವೇಕಚ್ಚ ಪತನವಾಗ್ತಾ ಇದೆ ಮೈತ್ರಿ ಸರ್ಕಾರದ್ದು. ಇನ್ನೊಂದು ಕಡೆ ಎಸ್ ಈಗಾಗಲೇ ವೇಣುಗೋಪಾಲ್ ರಾವ್ ಜೊತೆಗೆ ಪ್ರಿಯಾಂಕಾ ಖರ್ಗೆ ಎಲ್ಲರೂ ಕೂಡ ಬಂದು ಸುಧಾಕರ್ ಅವ್ರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ. ದಿಸ್ ಇಸ್ ನಾಟ್ ಫೇರ್ ಅಂತ ಎಳೆದುಕೊಂಡು ಹೋಗ್ತಾ ಇದಾರೆ. ಈಗಾಗಲೇ ನೀವು ಆ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಾ. ಅವರ ಜೊತೆ ಪ್ರಿಯಾಂಕಾ ಖರ್ಗೆ ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಅವ್ರನ್ನ ಮುದುಗೆ ಹಾಕ್ತಾ ಇದಾರೆ. ರಾಜೀನಾಮೆಯನ್ನ ನೀಡಬಾರ್ದು, ನೀವು ರಾಜೀನಾಮೆಯನ್ನ ವಾಪಸ್ ಪಡಿಬೇಕು ಅಂತ ಕರೆದುಕೊಂಡು ಹೋಗ್ತಾ ಇದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ಸುಧಾಕರ್, ಎಂಟಿಬಿ ನಾಗರಾಜ್ ಬಳಿಕ ಗಣೇಶ್ ಹುಕ್ಕೇರಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯ ಪರ್ವ ಮುಂದುವರೆದಿದೆ. ಇವತ್ತು ಕೂಡ 3 ಶಾಸಕರು ರಾಜೀನಾಮೆಯನ್ನ ನೀಡಿದ್ದಾರೆ. ಎಂಟಿಬಿ ನಾಗರಾಜ್ ಮತ್ತು ಸುಧಾಕರ್ ಇಬ್ಬರು ಒಟ್ಟಿಗೆ ಬಂದು ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ಗಣೇಶ್ ಹುಕ್ಕೇರಿ ಅವರು ಬಂದು ಸ್ಪೀಕರ್ಗೆ ರಾಜೀನಾಮೆಯನ್ನ ನೀಡಿದ್ದಾರೆ.